Hi, welcome back. So today let's learn about our defense force. So this is chapter 21. So ee chapter alli namge defense force andre eno yenig bekagide defense force yenikide anta our importance eno avralli yatra structure ide and there are various categories in defense force. So category bagella sopa detail ag kaliyona. Okay, let's get into the chapter. Defense force. Protecting the country from the foreign aggression is the primary duty. Foreign aggression andre ivaga undu nimge war ella ad bagella nimge gottu. So what is it exactly? ನಮ್ ಕಂಟ್ರಿನ ಬೇರೆ ಪರದೇಶವರು ಏನ ಆಕ್ರಮಣ ಮಾಡಿದ್ರೆ ಅವ್ರನ್ನ ತಡೆಯೋದೆ ಅವ್ರ ಮೇನ್ ಡ್ಯೂಟಿ. ಅವ್ರು ಅದಕ್ಕಾಗಿಂತಾನೆ ಸೆಟಪ್ ಮಾಡಿರೋದು. ಡಿಫೆನ್ಸ್ ಫೋರ್ಸ್ ಏನಕ್ಕೆ ಸೆಟಪ್ ಆಗಿರೋದು? ಈ ತರ ಪರದೇಶದಿಂದ ಆಕ್ರಮಣ ಬರೋದಿದ್ರೆ ಅದನ್ನ ತಡೆಗಟ್ಟೋದು ನಮ್ ಡಿಫೆನ್ಸ್ ಫೋರ್ಸ್ ಆಫ್ ಆ ಕಂಟ್ರಿ. These works are given to the defense or armed force. Therefore, the role of the defense force is very prominent. So, India map ni nodirthira. So, adallella nim borders nodirthira. Bere country borders irutha. So, the whole country is protected by the defense force. Okay? And their role is very important. It is a matter of pride that India has a disciplined, powerful, aggressive and aggressive defense force. We have efficiently faced several challenges after independence which disturbed our national integrity. So what do you mean by that? Disciplined and the shisto, powerful is tumba shakti iro ondu defense force namdu. ಅಗ್ರೆಸಿವ್ ನ ಹೇಳಿತರ ಏನಂತೀರ, ಇಟ್ಸ್ ಆಕ್ರಮಣ ಬೇರೆ ಕಡೆಯಿಂದ ಆಕ್ರಮಣ ಬಂದ್ರೆ ಬೇರೆ ಬೇರೆ ದೇಶದವರಾಗ್ಲಿ ಇಲ್ಲ ಈ ತರ ಟೆರರಿಸ್ಟ್ ಆಗ್ಲಿ ಇವರೆಲ್ಲ ಆಕ್ರಮಣ ಮಾಡುವಾಗ ಅವ್ರನ್ನ ತಡೆಗಟ್ಟಷ್ಟು ಶಕ್ತಿ ಆಗ್ಲಿ ಅದೇ ತರ ತುಂಬಾ ಡಿಸಿಪ್ಲಿನ್. ಸೊ ನಿಮಗೆ ಪೊಲೀಸ್ ಒಂದು ಮಿಲಿಟರಿ ಪೊಲೀಸ್ ಇಲ್ಲ ಮಿಲಿಟರಿ ಯಾವುದೇ ಡಿಫೆನ್ಸ್ ಫೋರ್ಸ್ಗೆ ಎಂಟರ್ ಆಗೋಕ್ಕಿಂತ ಮುಂಚೆ ತುಂಬ ಪ್ರೊಸೀಜರ್ಸ್ ಇದೆ. ಈ ಇಷ್ಟೊತ್ತಿಗೆ ಎದ್ದೊಳ್ಬೇಕು, ಈ ತರ ಎಕ್ಸಸೈಸ್ ಮಾಡ್ಬೇಕು, ಈ ತರದೇ ಊಟ ತಿನ್ಬೇಕು ಅಂತೆಲ್ಲ ತುಂಬಾನೇ ದೊಡ್ಡ ಚಾಟೆ ಇದೆ ಅವ್ರಿಗೆ. ಸೊ ಆ ಒಂದು ರೀತಿಯಲ್ಲಿ ಇಂಡಿಯನ್ ಆರ್ಮಿ ಅವ್ರ ಇಂಡಿಯನ್ ಡಿಫೆನ್ಸ್ ಫೋರ್ಸ್ ತುಂಬಾನೇ ಡಿಸಿಪ್ಲಿನ್ಡ್ ಆಗಿರೋ ಒಂದು ಆರ್ಮಿ ಅಂತಾನೆ ಹೇಳ್ಬೋದು. ಓಕೆ, ಸೊ ವಿ ಹ್ಯಾವ್ ಎಫಿಷಿಯಂಟ್ ಫೇಸ್. ಸೊ ಆಫ್ಟರ್ ಇಂಡಿಪೆಂಡೆನ್ಸ್ ತುಂಬಾನೇ ವಾರ್ ನಡೆದಿದೆ ಬಾರ್ಡರ್ಸ್ ಅಲ್ಲಿ. ಸೊ ಅದನ್ನೆಲ್ಲ ಟ್ಯಾಕಲ್ ಮಾಡಿದ ಯಾರು? ಡಿಫೆನ್ಸ್ ಫೋರ್ಸ್ ಅವರು. ಫಾರ್ ಎಕ್ಸಾಂಪಲ್, ದ ಅಗ್ರೆಷನ್ಸ್ ಬೈ ಚೈನಾ ಅಂಡ್ ಪಾಕಿಸ್ತಾನ್. ಸೊ ಚೈನಾ ಪಾಕಿಸ್ತಾನ್ ವಾರ್ ಎಲ್ಲ ತುಂಬಾನೇ ನಡೆದಿರೋದು. ಚೈನಾ ಇಂಡಿಯಾ ವಾರ್, ಪಾಕಿಸ್ತಾನ್ ಇಂಡಿಯಾ ವಾರ್. ಸೊ ಅದಲ್ಲಿ ನಮ್ಗೆ ಇವತ್ತಿಗೂ ಏನೋ ಒಂದು ತುಂಬಾನೇ ನೆನಪಾಗಿರೋದು ಅಂದ್ರೆ ಕಾರ್ಗಿಲ್ ವಾರ್. ಸೊ ಆ ಡಿಫೆನ್ಸ್ ಫೋರ್ಸ್ ಹ್ಯಾವ್ ಎಫಿಷಿಯಂಟ್ಲಿ ಡಿಸ್ಪ್ಲೇಡ್ ದಟ್ ದೇ ಆರ್ ರೆಡಿ ಫಾರ್ ಎನಿ ಸ್ಯಾಕ್ರಿಫೈಸಸ್ ಡ್ಯೂರಿಂಗ್ ಕಾರ್ಗಿಲ್ ಮಿಲಿಟರಿ ಆಪರೇಷನ್. ಸೊ ಹೀಗೆ ಹಲವಾರು ವಾರ್ಗಳಿದೆ. ಸೊ ಅದನ್ನೆಲ್ಲ ಫೈಟ್ ಮಾಡಿದವ್ರು ಯಾರು ಅಂದ್ರೆ, ವಿತೌಟ್ ಅಫ್ಕೋರ್ಸ್ ಆ ಒಂದು ವಾರ್ ಎಲ್ಲ ನಡೆಯುವಾಗ ದರ್ ಬಿ ಲಾಟ್ ಆಫ್ ಡಿಸ್ಟರ್ಬೆನ್ಸ್ ವಿತ್ ಇನ್ ದಿ ನೇಷನ್. ಪೂರ್ತಿ ದೇಶದಲ್ಲೇ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದ್ದೇ ಇರುತ್ತೆ, ಬಿಕಾಸ್ ಬಾರ್ಡರ್ ಅಲ್ಲಿ ಒಂದು ವಾರ್ ನಡೀತಾ ಇದೆ. ಸೊ ಎವ್ರಿವೇರ್ ಎಲ್ಲಾ ಕಡೆ ನಿಮ್ಗೆ ಆ ವಾರ್ ಬಗ್ಗೆನೆ ಕೇಳ್ಪಡಕ್ ಸ್ಟಾರ್ಟ್ ಮಾಡ್ತೀವಿ. ನಾವ್ ಆಸ್ ಅ ಸಿಟಿಸನ್ ವಿ ಆರ್ ಸ್ಟಿಲ್ ವರಿಡ್. ಏನಕ್ಕೆ ಅಂದ್ರೆ ಅಲ್ಲಿ ಇಟ್ಸ್ ನಾಟ್ ಜಸ್ಟ್ ದೇ ಆರ್ ಫೈಟಿಂಗ್, ಬಟ್ ಅವ್ರು ತುಂಬಾನೇ ಕಷ್ಟ ಪಡ್ತಾರೆ ಆ ಡಿಫೆನ್ಸ್ ಅಲ್ಲಿ ಇರೋರು. ಒಂದು ವಾರ್ ಅಂತ ಸ್ಟಾರ್ಟ್ ಆದ್ರೆ ಅವ್ರಿಗೆ ಹಗಲು ರಾತ್ರಿ ಇಲ್ದೇನೆ ಫೈಟ್ ಮಾಡ್ಬೇಕಾಗ್ ಬರೋ ಸಿಚುವೇಶನ್ಸ್ ಇರುತ್ತೆ. ಸೊ ಹೀಗೆ ತುಂಬಾನೇ ಏನೋ ಅದೆಲ್ಲ ಇಟ್ಸ್ ಅ ವೆರಿ ಬ್ಯಾಡ್ ಸಿಚುವೇಶನ್ ಅಂತಾನೆ ಹೇಳ್ಬೋದು. ಸ್ಟಿಲ್ ಡಿಫೆನ್ಸ್ ಫೋರ್ಸ್ ಆರ್ ಟ್ರೈನ್ಡ್ ಟು ಪ್ರೊಟೆಕ್ಟ್ ದಿ ನೇಷನ್ ಆನ್ ದಿ ಬಾರ್ಡರ್ಸ್. ಓಕೆ, ಸೊ ನಿಮ್ಗೆ ನೆಕ್ಸ್ಟ್ ಇನ್ನೊಂದು ಥಾಟ್ ಬರುತ್ತೆ ಡಿಫೆನ್ಸ್ ಅಂದ್ರೆ ಎಸ್
दे हैव आर्म ಅವ್ರಿಗೆ ಅವ್ರಿಗಾಗಿರೋ ಗನ್ ಇರುತ್ತೆ. ಅದು ಗನ್ ಮಾತ್ರ ಅಲ್ಲ, ಇಟ್ಸ್ ನಾಟ್ ಜಸ್ಟ್ ದಟ್ ಗನ್ನಲ್ಲಿ ಫೈಟ್ ಅಂತ, ಅದು ಮಾತ್ರ ಅಲ್ಲ, ದೇ ವಿಲ್ ಆಲ್ಸೋ ಬಿ ಫಿಸಿಕಲಿ ಫಿಟ್. ಸೊ ದಟ್ಸ್ ಅ ರೀಸನ್ ದೇ ಆರ್ ಸಪೋಸ್ ಟು ಬಿ ಡಿಸಿಪ್ಲೀನ್ಡ್. ಇವಾಗ ಡಿಸಿಪ್ಲೀನ್ ಅಂದರೆ ತಿಂದು, ಇಟ್ಸ್ ನಾಟ್ ಜಸ್ಟ್ ಫಾರ್ ಏನಂತೀರ ಒಂದು ಡಯಟ್ ಆಗಲಿ, ಇಲ್ಲ ಇದೇ ಇದೇನೆ ತಿನ್ನಬೇಕು ಇಷ್ಟೊತ್ತಿಗೆ ನೀವು ತಿನ್ನಬೇಕು ಈ ಥರ ಎಕ್ಸಸೈಸ್, ಏನಕ್ಕೆ ಅಂದರೆ ಅವ್ರ ಫಿಸಿಕಲಿ ಫಿಟ್ ಕೂಡ ಆಗಿರಬೇಕು. ಅವರು ಈ ವಾರ್ಗಳೆಲ್ಲ ಬರುವಾಗ ದ ವೆದರ್ ಸಿಚುವೇಶನ್ ತುಂಬ ಡಿಫ್ರೆನ್ಸ್ ಇರುತ್ತೆ. ಲೈಕ್ ಇವಾಗ ಜಮ್ಮು ಅಂಡ್ ಕಾಶ್ಮೀರಲ್ಲಿ ಏನೋ ವಾರ್ ನಡೀತಾ ಇದ್ರೆ ಅಲ್ಲಿ ಸಡನ್ ಆಗಿ ಸ್ನೋಫಾಲ್ ಸ್ಟಾರ್ಟ್ ಆಗುತ್ತೆ, ಅಲ್ಲಿ ತುಂಬಾ ಕೋಲ್ಡ್ ಇರೋ ರೀಜನು. ಸೊ ನಿಮಗೆ ಯಾವ ಟೈಮಲ್ಲಿ ಯಾವ ತರ ವೆದರ್ ಇರುತ್ತೆ ಅಂತ, ಯಾವ ವೆದರ್ ಕಂಡೀಷನ್ ಇರುತ್ತೆ ಗೊತ್ತಾಗಲ್ಲ. ಸೊ ಅದ್ ಆ ರೀತಿಗೆ ಬಿಕಾಸ್ ಆಫ್ ದಟ್ ದೇ ಆರ್ ಸಪೋಸ್ ಟು ಮೇಂಟೈನ್ ಅ ಪ್ರಾಪರ್ ಡಯಟ್ ಅಂಡ್ ಅವ್ರ ಫಿಸಿಕಲ್ ಹೆಲ್ತ್ ತುಂಬಾನೇ ಹೆಲ್ತ್ ವೈಸ್ ದೇ ಹ್ಯಾವ್ ಟು ಬಿ ವೆರಿ ಮಚ್ ಫಿಟ್. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದ ನೆಕ್ಸ್ಟ್ ಟಾಪಿಕ್, ದಟ್ ಇಸ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಆರ್ ಡಿಫೆನ್ಸ್ ಫೋರ್ಸ್. ಏನೇನು ರೆಸ್ಪಾನ್ಸಿಬಿಲಿಟೀಸ್ ಇದೆ ಅಂತ, ಪ್ರೊಟೆಕ್ಟಿಂಗ್ ದಿ ಬಾರ್ಡರ್ ಏರಿಯಾಸ್, ಸೇಫ್ ಗಾರ್ಡಿಂಗ್ ದಿ ಇಂಟಿಗ್ರಿಟಿ ಆಫ್ ದಿ ಕಂಟ್ರಿ. ಸೊ ಕಂಟ್ರಿ ಸ್ಮೂತ್ ಫಂಕ್ಷನಿಂಗ್ ಆಗ್ತಾ ಇರಬೇಕು. ಮಧ್ಯದಲ್ಲಿ ಈ ಚಿಕ್ಕ ಚಿಕ್ಕ ಫೈಟ್ಸು, ವಾರು, ಅದು ಇದು ಸ್ಟಾರ್ಟ್ ಆಗಬಾರ್ದು. ವಾರ್ ಅಂತ ಹೇಳಕ್ಕಾಗಲ್ಲ, ವಿತ್ ಇನ್ ದಿ ಕಂಟ್ರಿ ಇಟ್ ಕ್ಯಾನ್ ಬಿ ಸೆಡ್ ಆಸ್ ಏನಂತೀರಾ, ಇವಾಗ ಇಫ್ ದೇರ್ ಇಸ್ ಸಮ್ ಸ್ಟ್ರೈಕ್ ಬಂತು, ಬಂದಾಯ್ತು. ಸೊ ಅವಾಗೆಲ್ಲ ಎವ್ರಿಥಿಂಗ್ ಹ್ಯಾಸ್ ಟು ಗೋ ಸ್ಮೂತ್ಲಿ, ಯಾರಿಗೂ ಹರ್ಟ್ ಆಗಬಾರ್ದು. ಅಂದರೆ ಬೇರೆ ಇವಾಗ ಯಾರೋ ಒಬ್ರು ಚಳುವಳಿ ನಡೆಸ್ತಾ ಇದ್ದಾರೆ, ಅವರು ಚಳುವಳಿ ನಡೆಸುವಾಗ ಬೇರೆಯವರಿಗೆ ಕಷ್ಟ ಆಗಬಾರ್ದು, ಆ ರೀತಿಯಲ್ಲಿ ಹೋಗ್ಬೇಕು. ಸೊ ಅದನ್ನೆಲ್ಲ ಸೇಫ್ ಗಾರ್ಡ್ ಮಾಡಿಕೊಂಡು ಇವಾಗ ಒಂದು ಚಳುವಳಿ ನಡೆಸುವಾಗ ಎಷ್ಟೊಂದು ಪೊಲೀಸ್ ಆಫೀಸರ್ಸ್, ಸಾರಿ ಪೊಲೀಸ್ ಫೋರ್ಸ್ ನೀವು ನೋಡ್ತೀರಾ. ಸೊ ಇಟ್ಸ್ ಆಲ್ ಬಿಕಾಸ್ ನಥಿಂಗ್ ಶುಡ್ ಗೋ ರಾಂಗ್ ಅನ್ನೋ ಒಂದಿದ್ದಲ್ಲಿ. ಸೊ ದೇ ಸೇಫ್ ಗಾರ್ಡಿಂಗ್ ದಿ ಇಂಟಿಗ್ರಿಟಿ ಆಫ್ ದಿ ಕಂಟ್ರಿ. ದೆನ್ ಪ್ರಿವೆಂಟಿಂಗ್ ಸ್ಮಗ್ಲಿಂಗ್ ಅಂಡ್ ಸಮ್ ಅದರ್ ಆಂಟಿ ನ್ಯಾಷನಲ್ ಆಕ್ಟಿವಿಟೀಸ್, ಸ್ಮಗ್ಲಿಂಗ್, ಈ ಟೆರರಿಸ್ಟ್ ಆಕ್ಟಿವಿಟೀಸ್, ಇದ್ಯಾವುದು ಬರದೇ ಇರೋ ರೀತಿಯಲ್ಲಿ ಅವರು ಯಾವಾಗಲೂ ಅಲರ್ಟ್ ಆಗಿರಬೇಕು. ಓಕೆನಾ, ಸೊ ದೀಸ್ ಆರ್ ದೇರ್ ರೆಸ್ಪಾನ್ಸಿಬಿಲಿಟೀಸ್. ವಾಟ್ ನೆಕ್ಸ್ಟ್, ದ ಸುಪ್ರೀಂ ಪವರ್ ಆಫ್ ದಿ ಡಿಫೆನ್ಸ್ ಫೋರ್ಸ್ ಆರ್ ವೆಸ್ಟೆಡ್ ವಿತ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಡಿಸೈಡ್ ಮಾಡ್ತಾರೆ ಯಾವ ಟೈಮಲ್ಲಿ ಯಾವ ರೀತಿ ಚೇಂಜಸ್ ಬರಬೇಕು. ಸೊ ನಿಮಗೆ ಇವಾಗ ಹೇಳಬೇಕಂದ್ರೆ ಪ್ರಮೋಷನ್ ಕೊಡೋದು, ಸೊ ಒಬ್ರು ಪ್ರಮೋಷನ್ ಅಂತಲ್ಲ, ಸೊ ಎನಿ ಡಿಸಿಷನ್ ವಿತ್ ಇನ್ ದಿ ಆರ್ಮ್ ಫೋರ್ಸ್, ಏನಾದರೂ ಚೇಂಜಸ್ ಇರೋದಾಗ್ಲಿ, ಇಲ್ಲ ಅವರು ಈ ಜಾಗಕ್ಕೆ ಹೋಗ್ಬೇಕು ಅಂಡ್ ಈ ಜಾಗಕ್ಕೆ ಹೋಗಬಾರ್ದು ಅನ್ನೋ ಡಿಸಿಷನು ಪ್ರೆಸಿಡೆಂಟ್ ಅಲ್ಲೇ ಇರೋದು. ಓಕೆ, ಸೊ ದ ಡಿಫೆನ್ಸ್ ಸಿಸ್ಟಮ್ ಹ್ಯಾಸ್ 3 ಡಿವಿಷನ್ಸ್. ಫಸ್ಟ್ ಇಸ್ ಆರ್ಮಿ, ನೇವಿ, ಏರ್ ಫೋರ್ಸ್. ಸೊ ಇದು 3 ಡಿವಿಷನ್. ಲೆಟ್ಸ್ ರೀಡ್ ಇನ್ ಡೀಟೇಲ್ ಅಬೌಟ್ ಇಟ್. ದ ಡಿಫೆನ್ಸ್ ಫೋರ್ಸ್ ಆಫ್ ಇಂಡಿಯಾ take part in Independence Day and Republic Day celebrations of India and display their military strength. So your military strength agle ella new tv allo nodirthira, Independence Day dina matte Republic Day dina there'll be full force, avaru march madkon baradagle illa avrdu ondondo act torustare, like air force avaru flights na you know air ಇದಲ್ಲಿ ಸ್ಕೈಯಲ್ಲಿ ನೀವು ನೋಡ್ತೀರಾ, ದೇ ಡೂ ಅ ಲಾಟ್ ಆಫ್ ಆಕ್ಟ್ಸ್ ಓವರ್ ದೇ. ಅದೇ ರೀತಿ ಎವ್ರಿ ಪೊಲೀಸ್, ಸೊ ದಟ್ ಈಸ್ ಲೈಕ್ ಅ ಡಿಫೆನ್ಸ್ ಫೋರ್ಸ್ ಕಂಪ್ಲೀಟ್ ಆಗಿ ನಿಮಗೆ ನೋಡಕ್ ಸಿಗೋ ದಿನ ಯಾವ್ದಂದ್ರೆ ಇಂಡಿಪೆಂಡೆನ್ಸ್ ಡೇ ಮತ್ತೆ ರಿಪಬ್ಲಿಕ್ ಡೇ. ನೀವೆಲ್ಲ ಟಿವಿಯಲ್ಲಿ ನೋಡಿರ್ತೀರಾ. ಸೊ ಲೆಟ್ ಸ್ಟಾರ್ಟ್ ವಿತ್ ಇನ್ ಡೀಟೇಲ್ ಅಬೌಟ್ ಇಂಡಿಯನ್ ಆರ್ಮಿ. ಇಂಡಿಯನ್ ಆರ್ಮಿ ಅಂದ್ರೆ ಏನು ಫಸ್ಟ್ ಆಫ್ ಆಲ್? ಸೊ ಇಂಡಿಯನ್ ಆರ್ಮಿ ಅನ್ನೋದು ದೇ ಆರ್ ದೋಸ್ ಪೀಪಲ್, ದೇ ಆರ್ ದ ಸೋಲ್ಜರ್ಸ್ who work on the or who protect the country on the border. So nimge avaru mostly they fight on the land basis alli, andre bhoomi mele fight madavaru avarna army antivi navu. So the Indian army is the second largest in the world. The army comprises of infantry, cavalry, tank regiments called armed corps, gunners regiment or
artillery. The chief, the central chief, the service chief of the army is called as general. So the service chief of the army is called as general. He is responsible for the discharging duties related to the control of force, training, operation, administration. The head office is based in New Delhi. So Indian army na helitara bhumi mele fight madavaru mostly on the borders. ಯಾವ ಜಾಗದಲ್ಲಿ ನಿಮಗೆ ಲೈಕ್ ಯಾವ ಬಾರ್ಡರ್ ಅಲ್ಲಿ ಕೋಸ್ಟಲ್ ಅಂದ್ರೆ ಸಿ ಇಲ್ಲ ಇಲ್ದೇ ಇರೋ ಜಾಗದಲ್ಲಿ, ಇವಾಗ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಜಮ್ಮು ಅಂಡ್ ಕಾಶ್ಮೀರ್. ಸೊ ಇಟ್ ಇಸ್ ಕವರ್ಡ್ ವಿತ್ ದಿ ಲ್ಯಾಂಡ್, ಅದು ಸಿ ಇಲ್ಲ ಅಲ್ಲಿ. ಸೊ ಅಲ್ಲಿಲ್ಲ ಫೈಟ್ ಮಾಡೋರ್ನ ಭೂಮಿ ಮೇಲೆ ಫೈಟ್, ಹೂ ಫೈಟ್ ಫಾರ್ ದಿ ಕಂಟ್ರಿ, ದೇ ಆರ್ ಇನ್ ದಿ ಇಂಡಿಯನ್ ಆರ್ಮಿ. ಓಕೆನಾ? ಸೊ ಅವರಲ್ಲಿ ತುಂಬಾ ಡಿಫ್ರೆನ್ಸಸ್ ಇದೆ. ಐ ಮೀನ್ ಡಿಫ್ರೆನ್ಸಸ್ ಅಂದ್ರೆ ಕ್ಯಾಟಗರೀಸ್ ಇದೆ. ದಟ್ ಇಸ್ ಇನ್ಫೆಂಟ್ರಿ, ಕ್ಯಾಲ್ವರಿ, ಟ್ಯಾಂಕ್ ರೆಜಿಮೆಂಟ್ಸ್ ಕಾಲ್ಡ್ ಆರ್ಮ್ ಕಾರ್ಪ್ಸ್, ಗನ್ನರ್ಸ್ ರೆಜಿಮೆಂಟ್ ಆರ್ ಆರ್ಟಿಲರಿ. ಓಕೆನಾ? ಅವರಲ್ಲಿ ಚೀಫ್ ಯಾರು? ಸರ್ವಿಸ್ ಚೀಫ್ ಬಂದ್ಬಿಟ್ಟು ಜನರಲ್. ಅವರು ಜನರಲ್ ಆದವ್ರದ್ದು ರೆಸ್ಪಾನ್ಸಿಬಿಲಿಟಿ ಏನಿರುತ್ತೆ ಅಂದ್ರೆ, ಅವ್ರ ಡ್ಯೂಟೀಸ್ ಮೇನ್ಲಿ ಫುಲ್ ಫೋರ್ಸ್ ನ ಕಂಟ್ರೋಲ್ ಮಾಡ್ಕೊಂಡು, ಇಂಡಿಯನ್ ಆರ್ಮಿನ ಕಂಟ್ರೋಲ್ ಮಾಡೋದು. ಅವ್ರಿಗೆ ಏನೇನ್ ಟ್ರೈನಿಂಗ್ ಕೊಡಬೇಕು ಅಂತ ಅವರು ಡಿಸೈಡ್ ಮಾಡ್ತಾರೆ. ಹೇಗೆ ಯಾವ ಜಾಗದಲ್ಲಿ ಹೋಗಿ ಯಾವ ತರ ಆಪರೇಷನ್ ಸ್ಟಾರ್ಟ್ ಮಾಡ್ಬೇಕು ಅನ್ನೋದು ಅವರೇ ಡಿಸೈಡ್ ಮಾಡ್ತಾರೆ. ಓವರ್ ಆಲ್ ಅಡ್ಮಿನಿಸ್ಟ್ರೇಷನ್ ಅವ್ರ ಕೈಯಲ್ಲೇ ಇರೋದು. ಅಂಡ್ ಇಟ್ಸ್ ಹೆಡ್ ಆಫೀಸ್ ಇಸ್ ಬೇಸ್ಡ್ ಇನ್ ನ್ಯೂ ಡೆಲ್ಲಿ. ಓಕೆನಾ? ಇಂಡಿಯನ್ ಆರ್ಮಿ ಹೆಡ್ ಆಫೀಸ್ ಇಸ್ ಇನ್ ನ್ಯೂ ಡೆಲ್ಲಿ. ಸೊ ವಾಟ್ ನೆಕ್ಸ್ಟ್? ಇಟ್ಸ್ ಇಂಡಿಯನ್ ನೇವಿ. ಇಂಡಿಯನ್ ನೇವಿ, ಸೊ ಇಂಡಿಯನ್ ನೇವಿ ಇನ್ ಶಾರ್ಟ್ ಹೇಳ್ಬೇಕಂದ್ರೆ ಇವರೆಲ್ಲ ಸೀ ಸೈಡ್, ಸೊ ದಟ್ ಇಸ್ ಕೋಸ್ಟಲ್ ಲೈನ್ ಅಲ್ಲಿ ನಮ್ ಬಾರ್ಡರ್ಸ್ ನೆಲ್ಲ ಸೇಫ್ ಗಾರ್ಡ್ ಮಾಡೋರು ಇವ್ರೆ. ಅಲ್ಲಿ ಏನ ಪ್ರಾಬ್ಲಮ್ ಬಂತು, ಏನ ವಾರ್ ನಡೀತು ಅಂದ್ರೆ ದೇ ವಿಲ್ ಬಿ ದ ಒನ್ಸ್ ಹೂ ವಿಲ್ ಗೋ, ಬಿಕಾಸ್ ಇಲ್ಲಿ ಸೀ ಬೇಸ್ಡ್. ಅದು ಸೀ ಅಂದ್ರೆ ಸಮುದ್ರ, ಸಮುದ್ರ ಇರೋ ಜಾಗದಲ್ಲಿ ಬಾರ್ಡರ್ಸ್ ಇರೋ ಕಡೆ ಇವರು, ಅಲ್ಲೇನ ವಾರ್ ಬಂತು ಅಂದ್ರೆ ಇವರೇ ಬರೋದು. ಓಕೆನಾ? The naval forces are necessary for protection of islands and coastal lines. ಹೇಳಿದ್ರ ಸಮುದ್ರದಲ್ಲಿ ಇರೋ ಒಂದೊಂದು ಬಾರ್ಡರ್ಸ್ ನ ಅವರು ಸೇಫ್ ಗಾರ್ಡ್ ಮಾಡಕ್ ಬೇಕಾಗಿದೆ. The Indian Navy is the sixth largest in the world. Its chief, service chief is called as Admiral. Its headquarters is situated in New Delhi. So our chief, service chief ಯಾರು? Admiral. ಅವ್ರದ್ದು headquarters ಬಂದ್ಬಿಟ್ಟು New Delhi ನೇ. The Indian Navy consists of advanced missile ships and submarines. So, missile ships andre yenu dod dod to adugugalu adu ad hege irutte andre ond full ship alle nimige everything, the proper setup irutte, ellelli armed force ell irutte, and ond time alli adalle en antira there will be lot of ತುಂಬಾ ದೊಡ್ಡದು ಆಕ್ಚುಲಿ, ಅದಲ್ಲಿ ತುಂಬಾ ಜನ ಹೋಗ್ಬೋದು. ಅಂಡ್ ದಿಸ್ ಮಿಸೈಲ್ ಇಸ್ ಯೂಸ್ ಓನ್ಲಿ ಫಾರ್ ದಿ ವಾರ್. ಸೊ ಅದೊಳಗೆ ನಿಮ್ಗೆ ವಾರ್ ಬೇಕಾಗಿರೋ ಎಕ್ವಿಪ್ಮೆಂಟ್ಸ್ ಇರುತ್ತೆ ಅಂಡ್ ಎವ್ರಿಥಿಂಗ್ ಲೈಕ್ ದಟ್. ಸಬ್ಮರೈನ್ಸ್ ಅಂದ್ರೆ ಇಟ್ಸ್ ಅ ಸ್ಮಾಲ್ ಬೋಟ್ ಅಂತಾನೆ ಹೇಳ್ಬೋದು. ಬೋಟ್ ಅಂತಾನೂ ಅಲ್ಲ, ಅದೊಂಥರ ಚಿಕ್ಕ ಹಡಗು. ಬಟ್ ಅದೆಂಗಂದ್ರೆ ಒಳಗ್ ಹೋಗುತ್ತೆ, ಸಮುದ್ರದೊಳಗ್ ಹೋಗುತ್ತೆ. ಸೊ ಸಮುದ್ರದ ಮೇಲೆ ಕಾಣೋದು ನಿಮ್ಗೆ ಸಬ್ಮರೈನ್ ಮಿಸೈಲ್ ಶಿಪ್ಸ್ ಆಗಿರುತ್ತೆ. ಸಬ್ಮರೈನ್ ಅಂದ್ರೆ ಅದು ಸಮುದ್ರದೊಳಗಿಂದಾನೆ ಹೋಗುತ್ತೆ, ಯಾರಿಗೂ ಕಾಣಲ್ಲ, ಮೇಲ್ ಕಾಣಲ್ಲ. ಕೆಳಗ್ ಯಾರಾದ್ರೂ ಇದ್ರೆ ಅವರು ಸಬ್ಮರೈನ್ ಅಲ್ಲಿ ಇದ್ರೇನೆ ಕಾಣೋದು. ಓಕೆನಾ? ಅಮಾಂಗ್ ದೆಮ್ ಇಸ್ INS ವಿಭೂತಿ ಅಂಡ್ INS ಗೋದಾವರಿ ಆರ್ ಪ್ರಾಮಿನೆಂಟ್. Apart from them, INS Virat and INS Vikramaditya are well equipped with finger aircraft. So, missiles alli idal hela prakara hegirutte andre ond road taranu kanutte nimge, because adu ashtu doddu adalli irutte. En adeneke andre ee aircrafts idiyala ond plane tarane nimge. Aircrafts is nothing but ಪ್ಲೇನ್ ಎಲ್ಲ ನಿಮ್ಗೆ ತುಂಬಾ ದೊಡ್ಡದು, ಇದು ತುಂಬಾ ಚಿಕ್ಕದಾಗಿರುತ್ತೆ. ಬಟ್ ಈ ಏರ್ ಕ್ರಾಫ್ಟ್ಸ್ ಏನ್ ಮಾಡುತ್ತೆ ಅಂದ್ರೆ, ಮುಂದೆ ಯಾರಾದ್ರೂ ನಮ್ಮ ಏನು ನಮ್ಮನ್ನ ಆಕ್ರಮಣ ಮಾಡಕ್ ಬರ್ತಿದ್ದಾರೆ ಅಂತ ನೋಡಕ್ಕಾಗಿ
युद्ध न कलस्तर एंड एयरक्राफ्ट रॉकेट्स एंड ऑल द इक्विप्ड सो इतना टेक ऑफ ಮಾಡಕಾಗು ದೊಡ್ಡ ರೋಡ್ಸ್ ತರ ಮಾಡಿರ್ತಾರೆ ಸೋ ದಟ್ ರನ್ ವೇ ಅಂತಾರೆ ಅದನ್ನ ರೋಡ್ಸ್ ಹೇಳಲ್ಲ ರನ್ ವೇ ಅಂತ ಹೇಳ್ತಾರೆ ಅದು ಕೂಡ ಈ ಮಿಸೈಲ್ಸ್ ಅಲ್ಲಿ ಇರುತ್ತೆ ಓಕೆನಾ ದ ನೇವಲ್ ಬೇಸ್ ಆಫ್ ಇಂಡಿಯನ್ ನೇವಿ ಇಸ್ ಸಿಚುಯೇಟೆಡ್ ಇನ್ ಕಾರ್ವಾರ್ ವಿಚ್ ಇಸ್ ನೋನ್ ಆಸ್ ದಿ ಸೀ ಬರ್ಡ್ ಓಕೆ ಸೊ ಇಂಡಿಯನ್ ನೇವಿ ಹೇಗೆ ಅಂದ್ರೆ ನಿಮ್ಗೆ ಸಮುದ್ರ ಸೊ ದಟ್ ಇಸ್ ಎ ಬಾರ್ಡರ್ ಕೋಸ್ಟಲ್ ಲೈನ್ ಅಲ್ಲಿ ಬಾರ್ಡರ್ಸ್ ಆಗಿದ್ರೆ ಸೊ ಫಾರ್ ಎಕ್ಸಾಂಪಲ್ ಹೇಗೆ ಹೇಳೋದು ಕೋಸ್ಟಲ್ಸ್ ಅಂದ್ರೆ ನಿಮ್ಗೆ ಇವಾಗ ಮ್ಯಾಂಗ್ಳೂರ್ ಕೋಸ್ಟಲ್ ಬರುತ್ತೆ ಮುಂಬೈ ಮಹಾರಾಷ್ಟ್ರದ ಹತ್ರ ಮುಂಬೈ ಕೋಸ್ಟಲ್ಸ್ ಬರುತ್ತೆ ಸೊ ಈ ಕೋಸ್ಟಲ್ ಅಲ್ಲೆಲ್ಲ ಏನಾದ್ರೂ ವಾರ್ ಏನ ಬಂತು ಅಂದ್ರೆ ಇಂಡಿಯನ್ ನೇವಿನೇ ಬರೋದು ಓಕೆನಾ ಅಂಡ್ ಅವರಲ್ಲಿ ಮಿಸೈಲ್ ಶಿಪ್ಸ್ ಅಂಡ್ ಸಬ್ಮರೈನ್ಸ್ ಇದೆ ತುಂಬಾ ಪ್ರಾಮಿನೆಂಟ್ ಆಗಿ ಯೂಸ್ ಮಾಡೋದು ಸೊ ಮಿಸೈಲ್ ಶಿಪ್ಸ್ ಅಲ್ಲಿ ಎಕ್ವಿಪ್ಮೆಂಟ್ಸ್ ಇರುತ್ತೆ ಅದೊಳಗೆ ಏರ್ಕ್ರಾಫ್ಟ್ ಲ್ಯಾಂಡ್ ಆಗೋಷ್ಟು ಜಾಗ ಬರುತ್ತೆ ರನ್ವೇಸ್ ಇರುತ್ತೆ ಟು ಟೇಕ್ ಆಫ್ ಫ್ರಮ್ ದೇರ್ ಸೊ ಇಟ್ಸ್ ಲೈಕ್ ಎಲ್ಲ ಎವ್ರಿಥಿಂಗ್ ಇಸ್ ಫೈರ್ ಏರ್ಕ್ರಾಫ್ಟ್ಸ್ ಇರುತ್ತೆ ಅದೊಳಗೆ ಅಂಡ್ ಎವ್ರಿಥಿಂಗ್ ಇಸ್ ಎಕ್ವಿಪ್ಡ್ ಅಂದ್ರೆ ಎಲ್ಲ ಇರೋ ಒಂದು ಶಿಪ್ ಅದು ಸೊ ಯಾವ್ದೇ ವಾರ್ಫೇರ್ ಹೋದ್ರೆ ಅವ್ರ ತಿರುಗಾ ಭೂಮಿಗೆ ಬಂದು ಅವ್ರವ್ರ ಎಕ್ವಿಪ್ಮೆಂಟ್ಸ್ ತಗೊಂಡ್ ಹೋಗೋಷ್ಟು ಟೈಮ್ ಇರಲ್ಲ ಸೊ ಎವ್ರಿಥಿಂಗ್ ಇಸ್ ವಿತ್ ಇನ್ ದಟ್ ಶಿಪ್ ಸಬ್ಮರೈನ್ಸ್ ಹೇಳಿದ ಪ್ರಕಾರ ಅಂಡರ್ ದ ಸಿ ಅಂದ್ರೆ ಸಮುದ್ರದ ಒಳಗಿಂದ ಹೋಗಿ ಎಲ್ಲ ಚೆಕ್ ಮಾಡೋದು ಅಲ್ಲಿಂದ ಫೈಟ್ ಮಾಡೋ ಎಬಿಲಿಟಿ ಸಬ್ಮರೈನ್ಸ್ ಇರುತ್ತೆ ಓಕೆನಾ ಸೊ ನೆಕ್ಸ್ಟ್ ಇಸ್ ಇಂಡಿಯನ್ ಏರ್ ಫೋರ್ಸ್ ಸೊ ಇಂಡಿಯನ್ ಏರ್ ಫೋರ್ಸ್ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಏರ್ ಫೋರ್ಸ್ ಸೊ ದೇ ಆರ್ ಮೋಸ್ಟ್ಲಿ ವಿತ್ ಫ್ಲೈಟ್ಸ್ ಏರ್ ಕ್ರಾಫ್ಟ್ಸ್ ಅಂಡ್ ಸಾಟ್ ಸೊ ಅವರೆಲ್ಲ ಆಕಾಶದಿಂದ ಫೈಟ್ ಮಾಡೋ ಒಂದೊಂದು ಎಕ್ವಿಪ್ಮೆಂಟ್ಸ್ ಇರುತ್ತೆ ಅವ್ರಿಗೆ ದ ಇಂಡಿಯನ್ ಏರ್ ಫೋರ್ಸ್ ಇಸ್ ದ ಫಿಫ್ತ್ ಬಿಗ್ಗೆಸ್ಟ್ ಇನ್ ದಿ ವರ್ಲ್ಡ್ ಇಟ್ಸ್ ಚೀಫ್ ಸರ್ವಿಸ್ ಚೀಫ್ ಇಸ್ ಕಾಲ್ಡ್ ಅಸ್ ಏರ್ ಚೀಫ್ ಮಾರ್ಷಲ್ ಇಟ್ಸ್ ಹೆಡ್ ಕ್ವಾರ್ಟರ್ ಆಫೀಸ್ ಇಸ್ ಸಿಚುಯೇಟೆಡ್ ಇನ್ ನ್ಯೂ ಡೆಲ್ಲಿ For the administrative convenience, the Indian Air Force is divided into 5 commanding stations. Okay, na? Okay. Indian Air Force ko the administration easy aga kaagi, aurge full India dali 5 commanding stations ida. The command stations at Bengaluru, Hyderabad, and Dindigul, that is Tamil Nadu liro Dindigul. Have important training centers. So, Bangalore, Hyderabad, matte Dindigulalli training centers ide Air Force do. Okay, na? As a result of advancement of latest technology, it is equipped with fighter aircrafts to face any eventuality. So, fighter aircrafts is nothing but on the aircraft alle nimge ella like rockets, so missiles, everything irutte adolage irutte ella equipped agiro ondu. And full technology iruthe manually or en madbeka ond button press madidre it can just go bomb the other aircraft opposite aircraft aa tara okay na so what next operational defense force anta idandre yenu the operational defense forces help the main fighting forces during the critical situation so ivaga navu army andvi indian army navy Indian Navy, Air Force, ಎಲ್ಲ ಓಕೆ ಫೈನ್ ಬಟ್ ಅಲ್ಲಿ ನಮ್ಗೆ ವಿತ್ ಇನ್ ದ ಕಂಟ್ರಿ ಇಲ್ಲ ಅಲ್ಲೂ ನಮ್ಗೆ ಏನೋ ಒಂದು ಶಾರ್ಟೇಜ್ ಆಯ್ತು ಇನ್ನೂ ಸೋಲ್ಜರ್ಸ್ ಬೇಕಾಗಿ ಬಂದ್ರು ಅನ್ನುವಾಗ ಆಪರೇಷನ್ ಡಿಫೆನ್ಸ್ ಫೋರ್ಸ್ ವಿಲ್ ಕಮ್ ಇನ್ ಟು ಪಿಕ್ಚರ್ ಅವ್ರವ್ರು ಯಾರು ಅಂತ ನೋಡೋಣ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ದ ಕೋಸ್ಟಲ್ ಗಾರ್ಡ್ ಸೊ ನಾವಿಲ್ಲಿ ಇಂಡಿಯನ್ ಆರ್ಮಿ ಇದೆ ಇಂಡಿಯನ್ ನೇವಿ ಇದೆ ಇಂಡಿಯನ್ ಏರ್ ಫೋರ್ಸ್ ಇದೆ ಅಂತ ಸುಮ್ಮನೆ ಆಗಲ್ಲ ದಟ್ಸ್ ನಾಟ್ ಜಸ್ಟ್ ಅದು ಮಾತ್ರ ಅಲ್ಲ ಡಿಫೆನ್ಸ್ ಫೋರ್ಸ್ ದೇರ್ ಇಸ್ ಈವನ್ ಮೋರ್ ಅಡಿಷನಲ್ ಟು ಇಟ್ ಬೇರೆ ಆಪರೇಷನ್ ಡಿಫೆನ್ಸ್ ಫೋರ್ಸ್ ಅಂತ ಇದೆ ಅವರಲ್ಲಿ 3 ಟೈಪ್ಸ್ ಆದರೆ ದಟ್ ಇಸ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ದ ಕೋಸ್ಟಲ್ ಗಾರ್ಡ್ಸ್ ಅಂತ ಅಂಡ್ ದ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ So we'll start with Border Security Force. It's nothing but BSF anta nu heltare.
ಇವ್ರು ಯಾರು? ದ ಇಂಪಾರ್ಟೆಂಟ್ ಡ್ಯೂಟಿ ಆಫ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸಸ್ ಟು ಪ್ರೊಟೆಕ್ಟ್ ದಿ ನ್ಯಾಷನಲ್ ಬಾರ್ಡರ್. ಸೊ ಫುಲ್ ಇಂಡಿಯಾ ನ್ಯಾಷನಲ್ ಬಾರ್ಡರ್ಸ್ ಅನ್ನ ಸೇಫ್ ಗಾರ್ಡ್ ಮಾಡ್ತಿರೋದು ಯಾರು? ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅವರು. ದೇ ಆರ್ ಆನ್ ದೇರ್ ಡೇ ಟು ಡೇ ಬೇಸಿಸ್ ಅಲ್ಲಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅವರು ಇರ್ತಾರೆ, ಎಲ್ಲಾ ದಿನಾನು ಇರ್ತಾರೆ ಅವರು. ಡ್ಯೂರಿಂಗ್ ದಿ ಕಾರ್ಗಿಲ್ ಮಿಲಿಟರಿ ಆಪರೇಷನ್ ದ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಫಾಟ್ ಜಾಯಿಂಟ್ಲಿ ವಿತ್ ದಿ ಆರ್ಮಿ ಫ್ರಮ್ ದಿ ಪೀಕ್ ಆಫ್ ದಿ ಹೈ ಮೌಂಟೇನ್ಸ್. ಸೊ ಕಾರ್ಗಿಲ್ ವಾರ್ ನಡೆದಾಗ ಸೋಲ್ಜರ್ಸ್ ಜೊತೆ, ಇಂಡಿಯನ್ ಆರ್ಮಿ ಜೊತೆಗೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅವರು ಫೈಟ್ ಮಾಡಿದ್ರು. ಓಕೆನಾ? ಸೊ ಅವ್ರದ್ದೊಂದು ಸ್ಲೋಗನ್ ಇದೆ, ಮೋಟೋ, ಡ್ಯೂಟಿ ಅಂಟಿಲ್ ಡೆತ್ ಇಸ್ ದಿ ಸ್ಲೋಗನ್ ಆಫ್ ಬಿ ಎಸ್ ಎಫ್. ಓಕೆನಾ? ಇದೆಲ್ಲ ನಾನು ಹೈಲೈಟ್ ಮಾಡಿದ್ದೀನಿ, ಸೊ ಪ್ಲೀಸ್ ಡೂ ಚೆಕ್ ಇಟ್ ಕರೆಕ್ಟ್ಲಿ ಸೊ ದಟ್ ನೀವು ಅದು ಪ್ರಾಪರ್ ಆಗಿ ಓದ್ಕೊಳ್ಳಿ. ಓಕೆನಾ? ನೆಕ್ಸ್ಟ್, ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್. ಇವ್ರೇನ್ ಮಾಡ್ತಾರೆ? ದ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ಓಪನ್ಸ್ ದಿ ಕ್ಲೋಸ್ ಎಂಟ್ರಿ ಟು ದಿ ಆರ್ಮಿ ಟು ಎನೇಬಲ್ ಆರ್ಮ್ಡ್ ಆಪರೇಷನ್ಸ್ ಇನ್ಸ್ಟೆಂಟ್ಲಿ. ಸೊ ಇದು ಏನ್ ಎಕ್ಸಾಕ್ಟ್ಲಿ ಇವ್ರು ಅಂದ್ರೆ, ತುಂಬಾ ಜಾಗದಲ್ಲಿ ರೋಡ್ಸ್ ಇಲ್ದೆ ಆಗೋಗಿರುತ್ತೆ, ಬಟ್ ಆ ರೂಟಲ್ಲೇ ಈ ಆರ್ಮಿ ಅವರು ಹೋಗ್ಬೇಕಾಗಿ ಬರುತ್ತೆ, ಒಂದು ಎಮರ್ಜೆನ್ಸಿ ಇರುತ್ತೆ. ಸೊ ಶಾರ್ಟ್ ಕಟ್ ರೋಡ್ಸ್ ಆರ್ ಸಮಥಿಂಗ್ ಲೈಕ್ ದಟ್, ಇದನ್ನೆಲ್ಲ ಆರ್ಗನೈಸ್ ಮಾಡಿ ಇದನ್ನ ದೇ ವಿಲ್ ಮೇಕ್ ಇಟ್ ಪಾಸಿಬಲ್ ಫಾರ್ ದಮ್. ಸೊ ಅವ್ ಯಾರು ಅವರು? ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್. ಇಟ್ ಆಲ್ಸೋ ಕೋಆರ್ಡಿನೇಟ್ಸ್ ದ ಇಂಪಾರ್ಟೆಂಟ್ ವರ್ಕ್ಸ್ ಲೈಕ್ ಕನ್ಸ್ಟ್ರಕ್ಷನ್ ಆಫ್ ರೋಡ್ಸ್, ಬ್ರಿಡ್ಜಸ್ ಅಂಡ್ ಡ್ರೈನೇಜ್ ಲೈನ್. ಸೊ ರೋಡ್ಸ್ ನ ಮಾಡೋದು, ತುಂಬಾ ಜಾಗದಲ್ಲಿ ಬರೀ ಒಂದ್ ಕಟ್ಟೆ ಇರುತ್ತೆ ನಡ್ಕೊಂಡು ಹೋಗಷ್ಟೇ, ಬಟ್ ಅಲ್ಲಿ ಬ್ರಿಡ್ಜ್ ತರಿಸೋದು, ಬ್ರಿಡ್ಜ್ ತರಿಸೋದು ಅಂಡ್ ರೋಡ್ಗಳು ಇಲ್ದೇ ಇರೋದು, ಅಂದ್ರೆ ಬರೀ ಕಲ್ಲು ಮಣ್ಣಲ್ಲೇ ಇರುತ್ತೆ, ಅಲ್ಲೆಲ್ಲ ತುಂಬಾ ಡೇಂಜರಸ್ ಅಲ್ಲಿ ಹೋಗಕ್ಕೆ. ಅಂಡ್ ಈ ಆರ್ಮಿ ಅವರಿಗೆ ಯಾವಾಗ ಕಾಲ್ ಬರುತ್ತೆ ಹೇಳಕ್ ಆಗಲ್ಲ, ಯಾವಾಗ ಆಕ್ರಮಣ ಬರುತ್ತೆ ಅಂತಾನು ಹೇಳಕ್ ಆಗಲ್ಲ. ಸೊ ದಟ್ಸ್ ಆಲ್ ಲೈಕ್ ಇಮಿಡಿಯೇಟ್ ಆಗಿ ಬಂದ್ಬಿಡುತ್ತೆ, ಓವರ್ ನೈಟ್ ಏನೋ ಒಂದು ಆಗೋಗುತ್ತೆ. ಸೊ ಆ ತರ ಒಂದು ಎಮರ್ಜೆನ್ಸಿಯಲ್ಲಿ ಈ ರೋಡ್ಸ್ ತುಂಬಾನೇ ಬ್ಯಾಡ್ ಆಗಿರುವಾಗ ಇವ್ರಿಗೆ ಅವ್ರ ಜೀಪ್ ಆಗ್ಲಿ ಇಲ್ಲ ಅವ್ರ ಗಾಡಿಗಳನ್ನ ತಗೊಂಡು ಹೋಗೋದು ತುಂಬಾ ಕಷ್ಟ ಆಗಿ, ಸಮಟೈಮ್ಸ್ ಇದು ಅಲ್ಲಿ ಆ ಒಂದು ಜಾಗದಲ್ಲಿ ಟ್ರಾವೆಲ್ ಮಾಡ್ಕೊಂಡು ಹೋಗೋಷ್ಟಲ್ಲೇ ಟೈಮ್ ಆಗೋಗುತ್ತೆ. ಸೊ ಇದನ್ನೆಲ್ಲ ಈಸಿ ಮಾಡೋದು ಯಾರು? ಬಾರ್ಡರ್ ರೋಡ್ ಆರ್ಗನೈಸೇಷನ್. ಅಲ್ಲೆಲ್ಲ ರೋಡ್ಸ್ ಕನ್ಸ್ಟ್ರಕ್ಟ್ ಮಾಡೋದು, ಪ್ರಾಪರ್ ಆಗಿ ಎವ್ರಿ ನೌ ಅಂಡ್ ದೆನ್ ಚೆಕ್ ಮಾಡೋದು ಇಫ್ ಇಟ್ ಇಸ್ ಆಲ್ ಇನ್ ಗುಡ್ ಕಂಡೀಷನ್ ಅನ್ನೋ ರೀತಿ. ಓಕೆನಾ? ಸೊ ನೆಕ್ಸ್ಟ್, ವಾಟ್ ದ ಕೋಸ್ಟಲ್ ಗಾರ್ಡ್ಸ್ ಅಂತ, ವಾಟ್ ಇಸ್ ಇಟ್ ಆಲ್ ಅಬೌಟ್? ದಿಸ್ ಇಸ್ ಅ ಪ್ಯಾರಾಮಿಲಿಟರಿ ಫೋರ್ಸ್. ಇಟ್ಸ್ ಹೆಡ್ ಆಫೀಸ್ ಇಸ್ ಸಿಚುಯೇಟೆಡ್ ಇನ್ ನ್ಯೂ ಡೆಲ್ಲಿ. ಇಟ್ಸ್ ಮೇಜರ್ ರೆಸ್ಪಾನ್ಸಿಬಿಲಿಟಿ ಇಸ್ ಟು ಪ್ರೊಟೆಕ್ಟ್ ದಿ ಕೋಸ್ಟಲ್ ಬಾರ್ಡರ್ಸ್ ಆಫ್ ದಿ ಕಂಟ್ರಿ. ಸೊ ಅಗೇನ್, ಡೇ ಟು ಡೇ ಬೇಸಿಸ್ ಅಲ್ಲಿ, ಅಂದ್ರೆ ಇವಾಗ ನೀವು ಆಪರೇಷನಲ್ ಗಾರ್ಡ್ಸ್ ಇನ್ ದಿ ಡಿಫೆನ್ಸ್ ಫೋರ್ಸ್ ಏನ್ ನೋಡ್ತಿದ್ದೀರಾ, ಇವರೆಲ್ಲ ಎವ್ರಿ ಡೇ ಬೇಸಿಸ್ ಅಲ್ಲಿ ಮಾಡೋ ಕೆಲಸಗಳಿರು. ಇವ್ರು ವಾರ್ಗಾಗಿ ಕಾಯಲ್ಲ, ಎವ್ರಿ ಡೇ ಇವ್ರ ಡ್ಯೂಟಿ ಇದು. ಸೊ ಕೋಸ್ಟಲ್ ಗಾರ್ಡ್ಸ್ ಅಲ್ಲಿ ಇವಾಗ ನೀವು ಬಾರ್ಡರ್ಸ್ ಅಲ್ಲಿ ಯಾರು ಇರ್ತಾರೆ? ಬಿ ಎಸ್ ಎಫ್ ಅವರು ಇರ್ತಾರೆ ಎವ್ರಿ ಡೇ ಲ್ಯಾಂಡ್ ಬೇಸಿಸ್ ಅಲ್ಲಿ. ಅದೇ ರೀತಿ ಕೋಸ್ಟಲ್, ಕೋಸ್ಟಲ್ ಅಂದ್ರೆ ಸಮುದ್ರದ ಜಾಗದಲ್ಲೆಲ್ಲ ಆ ಬಾರ್ಡರ್ ಅಲ್ಲಿ ಯಾರಿರ್ತಾರೆ? ಇವರು ದ ಕೋಸ್ಟಲ್ ಗಾರ್ಡ್ಸ್ ಇರ್ತಾರೆ. ಅವ್ರೇನು ಆ ಲೈನ್ ಅಲ್ಲಿ ಪ್ರೊಟೆಕ್ಟ್ ಮಾಡೋದು, ಬಾರ್ಡರ್ ನ ಪ್ರೊಟೆಕ್ಟ್ ಮಾಡೋದು. ಇಟ್ ಆಲ್ಸೋ ಅಂಡರ್ಟೇಕ್ಸ್ ಹ್ಯುಮಾನಿಟೇರಿಯನ್ ಸರ್ವಿಸಸ್ ಡ್ಯೂರಿಂಗ್ ನ್ಯಾಚುರಲ್ ಕೆಲಾಮಿಟೀಸ್ ಸಚ್ ಎಸ್ ವರ್ಲ್ಡ್ವಿಂಡ್, ಸುನಾಮಿ ಅಂಡ್ ಸೈಕ್ಲೋನ್ಸ್. ಇಟ್ಸ್ ಪ್ರಾಮಿನೆಂಟ್ ವರ್ಕ್ಸ್ ಇನ್ಕ್ಲೂಡ್ ಪ್ರಿವೆಂಟಿಂಗ್ ಇಂಟ್ರೂಷನ್ಸ್, ಸ್ಮಗ್ಲಿಂಗ್ ಅಂಡ್ ಅದರ್ಸ್ ಸಚ್ ಅದರ್ಸ್. ಸೊ ಇವರು ಬರೀ ಆ ಕೋಸ್ಟಲ್ ಅಲ್ಲಿ ಗಾರ್ಡ್ ಮಾಡೋದು ಮಾತ್ರ ಅಲ್ಲ, ಅದ್ರ ಜೊತೆಗೆ ದೇಶದಲ್ಲಿ ಯಾವುದೇ ಜಾಗದಲ್ಲಿ ಫ್ಲಡ್ ಆಗ್ಲಿ, ಸುನಾಮಿಯ ತುಂಬಾ ಸೈಕ್ಲೋನ್ಸ್ ಈ ತರ ಒಂದೊಂದು ಕಲಾಮಿಟೀಸ್, ಒಂದೊಂದು ಅಪಘಾತ ಆಗುವಾಗ ಇವ್ರು ಬಂದು ಸೇವ್ ಮಾಡಕ್ಕಾಗಿ ಬರ್ತಾರೆ, ಜನರನ್ನ ಸೇವ್ ಮಾಡೋ ಒಂದು, ಅಲ್ಲಿರೋ ಜನರನ್ನ ಬೇರೆ ಜಾಗ, ಸೈಕ್ಲೋನ್ ಎಲ್ಲ ಬರುವಾಗ ಸಮುದ್ರದ ಹತ್ರ ಇರೋ ಜನರನ್ನ ಫಸ್ಟೇ ಹೇಳ್ಬಿಡ್ತಾರೆ ಇಲ್ಲಿ ಇರಬಾರ್ದು ನೀವು, ಬೇರೆ ಜಾಗಕ್ಕೆ ಹೋಗ್ಬೇಕು ಅಂತ. ಸೊ ಅವ್ರನ್ನ ಒಂದ್ ಜಾಗಕ್ಕೆ ಸೇರಿಸಿ ಅಲ್ಲಿ ಅವ್ರಿಗೆ ಬೇಕಾಗಿರೋದೆಲ್ಲ ನೋಡ್ಕೊಳ್ಳೋದು ಕೋಸ್ಟಲ್ ಗಾರ್ಡ್ಸ್ ಅವ್ರು ಮಾಡ್ತಾರೆ. ಓಕೆನಾ? ಅಂಡ್ ಅವ್ರ ಇಂಪಾರ್ಟೆಂಟ್ ವರ್ಕ್ಸ್ ಏನಂದ್ರೆ, ಆ ಸಮುದ್ರದತ್ತ 24/7 ನೋಡ್ಕೊಂಡಿರ್ಬೇಕು, ಯಾವ ರೀತಿ ಯಾವಾಗ ಯಾರು ಬರ್ತಾರೆ ಹೇಳಕ್ಕಾಗಲ್ಲ. ಸೊ ಅವರಲ್ಲಿ ಏನಾದ್ರೂ ಅವ್ರಿಗೆ ಸ್ವಲ್ಪ ಡೌಟ್ ಬಂದ್ರೆ, ಏನೋ ಒಂದು ಡಿಫ್ರೆನ್ಸ್ ಇದೆ ಅಂತ ಹೇಳುವಾಗ, ಅವ್ರಿಗೆ ಏನೋ ಒಂದು ಇಂಟ್ಯೂಷನ್ ಅಲ್ಲಿ ಏನೋ ಒಂದು
suspect madidre immediate action tagobekagutte. So they are always there on the coastal. So coastal line alli tumbane illegal activities. Illegal activities andre smuggling. Smuggling of maradna smuggle kadidbittu tagondogodu. Ade reeti bere yado jagadinda nam deshana entry madodu bere deshadavaru adella completely tappu. So idannella tadegattadu anta annakinta yaar idannella close agi check maadi protect madodu yaro andre first hand everyday basis alli coastal guards. Okay na? So what next? Central Industrial Security Force. This is the biggest industrial security force in the world. There are 1,28,000 soldiers enrolled here. Andre 128,000 soldiers ee on the Central Industrial Security Force alli idare. It is providing security to over 300 government and private industrial installations and laboratories in the India. So ivaga idandre enu ಇವಾಗ ದೇಶದ್ದು ಸೊ ನಿಮ್ಗೆ ಆರ್ ಬಿ ಐ ಬ್ಯಾಂಕ್ ಗೊತ್ತಿರುತ್ತೆ ಅದೇ ರೀತಿ ಇಸ್ರೋ ಸೊ ಈ ತರ ತುಂಬಾ ಗವರ್ಮೆಂಟ್ ದೇ ತುಂಬಾನೇ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ ಇರುತ್ತೆ ಅದಲ್ಲದೆ ಪ್ರೈವೇಟ್ ಬೇರೆ ಲ್ಯಾಬ್ರೇಟರೀಸ್ ಈ ತರ ತುಂಬಾನೇ ಏನಂತೀರ ಅಲ್ಲಿ ಯಾರ್ ಬೇಕಾದ್ರೂ ಹೋಗ್ಬೋದು ಹೇಗ್ ಬೇಕಾದ್ರೂ ಅದಲ್ಲಿ ಆ ಒಂದು ಜಾಗ ಎಲ್ಲ ತುಂಬಾನೇ ಸುರಕ್ಷೆಯಾಗಿ ಇಟ್ಕೊಬೇಕು ಯಾಕಂದ್ರೆ ನಮ್ ದೇಶಕ್ಕಾಗಿ ಏನೇನೋ ಮಾಡೋ ಒಂದು ಸ್ಥಾಪನೆಗಳು ಅದು ರಿಸರ್ಚ್ ಸೆಂಟರ್ಸ್ ಅದಾವ ಆ ರಿಸರ್ಚ್ ಸೆಂಟರ್ನೆಲ್ಲ ತುಂಬಾನೇ ಸುರಕ್ಷಾ ಮಾಡ್ಕೋಬೇಕು ಬೇರೆ ಜನರು ಎಂಟರ್ ಆಗದಿರ ರೀತಿಯಲ್ಲಿ ಸೊ ಆ ಒಂದು ಜಾಗದಲ್ಲೆಲ್ಲ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ದಟ್ ಇಸ್ CISF ಅವರು ಸೇಫ್ ಗಾರ್ಡ್ ಮಾಡ್ತಾರೆ ಅಲ್ಲೆಲ್ಲ ಯಾವ ರೀತಿ ಸೇಫ್ ಗಾರ್ಡ್ ಮಾಡ್ತಾರೆ ಅಂಡ್ ಇಟ್ ಆಲ್ಸೋ ಪ್ರೊವೈಡ್ಸ್ ಪ್ರೊಟೆಕ್ಷನ್ ಟು ದಿ ಏರ್ಪೋರ್ಟ್ಸ್ ಹಾರ್ಬರ್ಸ್ ರೈಲ್ವೆ ಸ್ಟೇಷನ್ಸ್ ಹಿಸ್ಟಾರಿಕಲ್ ಸೈಟ್ಸ್ ಅಂಡ್ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ ಸೊ ಏರ್ಪೋರ್ಟ್ ಅಲ್ಲೂ ನಿಮ್ಗೆ ಅವರು ಚೆಕ್ ಮಾಡ್ತಾರೆ ನೀವು ಎಂಟ್ರಿ ಕೊಡಕ್ಕಿಂತ ಮುಂಚೆ ನಿಮ್ಮ ಹತ್ರ ಟಿಕೆಟ್ ಇದೆಯಾ ಏರ್ಪೋರ್ಟ್ ಮಾತ್ರ ರೈಲ್ವೆ ಸ್ಟೇಷನ್ ಅಲ್ಲೂ ಮಾಡ್ತಾರೆ ಬಿಕಾಸ್ ಅಲ್ಲೆಲ್ಲ ಯಾವಾಗ ಬೇಕಂದ್ರೆ ತುಂಬಾ ಅಪಘಾತಗಳು ನಡೆದಿದೆ ಮುಂಚೆ ಟೆರರಿಸ್ಟ್ ಅಟ್ಯಾಕ್ಸ್ ಎಲ್ಲ ನಡೆದಿರೋ ಇದರಿಂದ ಸೊ ಎಲ್ಲ ಜಾಗದಲ್ಲೂ ಇರ್ತಾರೆ ಹಾರ್ಬರ್ಸ್ ಅಂದ್ರೆ ಸಮುದ್ರದ ಹತ್ರ ಶಿಪ್ಗಳು ಬಂದು ಎಲ್ಲಿ ನಿಲ್ಲುತ್ತೋ ಆ ಜಾಗದಲ್ಲೆಲ್ಲ ಇರುತ್ತೆ ಅಲ್ಲಿ ಏನಕ್ಕೆ ಇರ್ತಾರೆ ಅಂದ್ರೆ ಈ ಶಿಪ್ಗಳು ಎಲ್ಲಿ ಬಂದು ಇಳಿತಾರೋ ತುಂಬಾನೇ ವ್ಯಾಪಾರಗಳು ಶಿಪ್ ಥ್ರೂ ನಡೆಯುತ್ತೆ ಸೊ ಅಲ್ಲಿ ಬೇರೆ ದೇಶದಿಂದ ಬರೋ ಶಿಪ್ಗಳು ತುಂಬಾ ಬಂದ್ ನಿಲ್ಲುತ್ತ ಹಾರ್ಬರ್ ಅಲ್ಲಿ ಆ ಟೈಮಲ್ಲಿ ಈ ಪೊಲೀಸ್ಗಳು ಹೋಗಿ ಎಲ್ಲ ಚೆಕ್ ಮಾಡ್ಬಿಟ್ಟು ಪ್ರೊಸೀಜರ್ಸ್ ಎಲ್ಲ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ತಿದಾರ ಎಲ್ರು ಬಂದವರಲ್ಲಿ ಏನಂತೀರ ಈ ದೇಶಕ್ಕೆ ಬರಕ್ಕೆ ಪರ್ಮಿಷನ್ ಇದೆಯಾ ಅಂತೆಲ್ಲ ಚೆಕ್ ಮಾಡೋದು ಇವ್ರು ಇರ್ತಾರೆ ಓಕೆನಾ ನೆಕ್ಸ್ಟ್ ಅಸಿಸ್ಟೆಂಟ್ ಡಿಫೆನ್ಸ್ ಫೋರ್ಸ್ ಅಂತ ಬೇರೆ ಡಿವಿಷನ್ ಅದ ಅಂದ್ರೆ ಏನು ಇನ್ ಆರ್ಡರ್ ಟು ಇನ್ಫ್ಯೂಸ್ ಸರ್ಟನ್ ವ್ಯಾಲ್ಯೂಸ್ ಲೈಕ್ patriotism and service mindedness among the youth few activities are planned in the schools and colleges so schools colleges all kuda deshad bage abhimana deshad bage yochanegalella moodsakagi ondondo chik chikkadagi ondondo organization ondondo sangha ondondo activities start martara school colleges alli ಅದಲ್ಲಿ ತುಂಬಾನೇ ಪ್ರಾಮಿನೆಂಟ್ ಅನ್ನೋದು NCC ಅಂತಾರೆ ನ್ಯಾಷನಲ್ ಕ್ಯಾಡೆಟ್ ಕಾರ್ಪ್ಸ್ ಅಂತ ಇದಕ್ಕಿಂತ ಮುಂಚೆ ಸ್ಕೂಲ್ ಅಲ್ಲಿ ನಡೆಯೋದು ಸ್ಕೌಟ್ಸ್ ಅಂಡ್ ಗೈಡ್ಸ್ ಅಂತ ಸ್ಟಾರ್ಟ್ ಮಾಡ್ತಾರೆ ಅದಲ್ಲೂ ಸೇಮ್ ಥಿಂಗ್ ಅವ್ರ ಕಾಲೇಜಿಗೆ ಸ್ಕೂಲ್ ಮುಗಿಸ್ಕೊಂಡು ಕಾಲೇಜಿಗೆ ಬರುವಾಗ NCC ಅಂತ ಕನ್ವರ್ಟ್ ಆಗ್ತಾರೆ ಅದನ್ನ ಸೊ ವಾಟ್ ಇಸ್ NCC ನ್ಯಾಷನಲ್ ಕಾರ್ಡ್ ಕಾರ್ಪ್ಸ್ ಅಂತ ದ ನ್ಯಾಷನಲ್ ಕಾರ್ಡ್ ಕಾರ್ಪ್ಸ್ ದಟ್ ಇಸ್ NCC ಟೀಚರ್ಸ್ certain qualities such as community life and leadership community life and leadership andre community life andre ella avaru irodu sutta muttillu avaru iro sutta muttlu kuda ondagi idkondu
ಅವು ಆ ಸುತ್ತಮುತ್ತಲಲ್ಲೂ ಸಮಾಧಾನ ಇರಬೇಕು, ಅವ್ರನ್ನ ಹೆಲ್ಪ್ ಮಾಡೋ ಒಂದು ಕ್ವಾಲಿಟಿ ಬರಬೇಕು ಅವರಲ್ಲಿ. ಅದ್ ಜೊತೆಗೆ ಲೀಡರ್ಶಿಪ್, ಒಂದು ಎಲ್ಲೋ ಒಂದು ಕಷ್ಟ ನಡೀತಿದೆ, ನಿಮ್ ಪಕ್ಕದ ಮನೆಯಲ್ಲೇ ಏನೋ ಒಂದು ತಪ್ಪು ನಡೀತಿದೆ, ಇಲ್ಲ ಅವ್ರಿಗೇನೋ ಕಷ್ಟ ನಡೀತಿದೆ ಅಂದ್ರೆ ನೀವು ಮುಂದೆ ಹೋಗಿ ನಿಂತು ಧೈರ್ಯದಲ್ಲಿ ನಿಲ್ಲೋ ಒಂದು ಧೈರ್ಯ ಕೊಡೋದು ಈ ಒಂದು ಎನ್ ಸಿ ಸಿಯಲ್ಲಿ ಪ್ರಾಕ್ಟೀಸ್ ಮಾಡಿಸ್ತಾರೆ. ದೋಸ್ ಹೂ ಗೆಟ್ ದಿಸ್ ಟ್ರೈನಿಂಗ್ ಆರ್ ಗಿವನ್ ಪ್ರಿಫರೆನ್ಸ್ ಇನ್ ದಿ ರೆಕ್ರೂಟ್ಮೆಂಟ್ ಟು ದಿ ಆರ್ಮಿ. ಸೊ ಎನ್ ಸಿ ಸಿ ಅಲ್ಲಿ ಇದ್ರೆ ಅವ್ರು ಮುಂದೆ ಹೋಗಿ ಅವ್ರ ಇಂಡಿಯನ್ ಆರ್ಮಿ ಅಲ್ಲಿ ಸೇರ್ಬೇಕು ಅಂದ್ರೆ ಅವ್ರಿಗೆ ಪ್ರಿಫರೆನ್ಸ್ ಫಸ್ಟ್ ಕೊಡ್ತಾರೆ. ದಿ ಗೆಟ್ ರಿಸರ್ವೇಶನ್ ಇನ್ ಅಡ್ಮಿಷನ್ ಟು ಹೈಯರ್ ಕೋರ್ಸಸ್. ದ ಯೂತ್ಸ್ ಇನ್ ದಿ ಸ್ಕೂಲ್ ಅಂಡ್ ಕಾಲೇಜಸ್ ಕ್ಯಾನ್ ಜಾಯಿನ್ ದಿ ಎನ್ ಸಿ ಸಿ. ಸೊ ಮುಂದೋಗಿ ಹೈಯರ್ ಎಜುಕೇಶನ್ ಮಾಡಬೇಕು ಅಂದ್ರೆ ನೀವು ಎನ್ ಸಿ ಸಿ ಅಲ್ಲಿ ಇದ್ರೆ ಅವ್ರಿಗೆ ಅಂತಾನೆ ಸಪ್ರೇಟ್ ಕೋಟಾ ಇದೆ, ರಿಸರ್ವೇಶನ್ ಸಪ್ರೇಟ್ ಆಗಿದೆ. ಇಟ್ಸ್ ಮೇನ್ ಏಮ್ ಇಸ್ ಟು ಇನ್ಫ್ಯೂಸ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ನ್ಯಾಷನಲ್ ಸೆಕ್ಯೂರಿಟಿ. ಇವಾಗ ನೀವು ಕೇಳ್ತೀರಾ ಯಾಕೆ ಎನ್ ಸಿ ಸಿ ಅಂತ. ಎನ್ ಸಿ ಸಿ ಅನ್ನೋದು ಮಕ್ಕಳಲ್ಲೂ, ಸ್ಕೂಲ್ ಮಕ್ಕಳಾಗ್ಲಿ ಕಾಲೇಜಲ್ಲಿ ಇರೋರಲ್ಲಿ ಎಲ್ಲರಲ್ಲೂ ಒಂದು ದೇಶಕ್ಕಾಗಿ ನಾವೇನಾದ್ರೂ ಕೆಲಸ ಮಾಡಬೇಕು ಅನ್ನೋ ಒಂದು ಏನಂತೀರ ಒಂದು ಥಾಟ್ ಬರಬೇಕು ಎಲ್ರಿಗೂ ಅನ್ನೋ ಒಂದು ಥಾಟ್ ಇಂದಾನೆ ಇದು ಸ್ಟಾರ್ಟ್ ಮಾಡಿರೋದು. ಅಂದ ಅದಲ್ಲದೆ ಇವಾಗ ಪೊಲೀಸ್ ಎಲ್ಲ ಕಾಲೇಜಲ್ಲಿ ಬಂದ್ಬಿಟ್ಟು ಓ ಏನೋ ಪ್ರಾಬ್ಲಮ್ ನಡೀತಿದೆ ಅವ್ರಿಗೆ ಗೊತ್ತಾಗಲ್ಲ, ಬಟ್ ನೀವು ಕಾಲೇಜಲ್ಲಿ ಓದುವಾಗ ಇಲ್ಲ ನೀವು ಸ್ಕೂಲಲ್ಲಿ ಓದುವಾಗ ನಿಮಗೆ ಗೊತ್ತು ನಿಮ್ ಏನೇನೋ ಕಷ್ಟ ನಡೀತಿದೆ, ಏನೋ ಒಂದು ಪ್ರಾಬ್ಲಮ್ ಇದೆ ಅನ್ನೋದು. ಸೊ ಅದನ್ನ ನಿಮ್ಮಲ್ಲಿ ನಿಮ್ಮಿಂದಾನೆ ಕಲಿತು ನಿಮ್ಮಿಂದಾನೆ ಗೊತ್ತಾಗಿ ನಿಮಗೆ ಆ ಧೈರ್ಯ ಕೊಡ್ತಾರೆ. ತಪ್ಪು ನಡೀತಿದ್ರೆ ಮುಂದೋಗಿ ತಪ್ಪು ನಡೀತಿದೆ ಅಂತ ತಡಿಬಹುದು ಅಂತ ಅನ್ನೋ ಒಂದು ಧೈರ್ಯ ನಿಮಗೆ ಕೊಡ್ತಾರೆ. ಸೊ ಇದಲ್ಲೆಲ್ಲ ಒಂದು ರೆಸ್ಪಾನ್ಸಿಬಿಲಿಟೀಸ್ ಕೊಡಬೇಕು, ದೇಶಕ್ಕಾಗಿ ನಾವು ಮುಂದೆ ಬರಬೇಕು. ಮುಂದೊಂದಿನ ಯಾವುದೋ ಒಂದು ಎಮರ್ಜೆನ್ಸಿ ಬಂತು ಅಂದ್ರೆ ನಾವು ಮುಂದೆ ಹೋಗ್ಬೋದು, ಯಾಕಂದ್ರೆ ನಮಗೆ ಟ್ರೈನಿಂಗ್ ಆಗಿದೆ. ಎನ್ ಸಿ ಸಿ ಎಲ್ಲ ಟ್ರೈನಿಂಗ್ ಕೊಡ್ತಾರೆ, ಈ ತರ ಇರಬೇಕು, ಈ ತರ ಈ ತರ ಒಂದು ಕಷ್ಟ ಟೈಮ್ ಬಂದ್ರೆ ಈ ತರ ಮಾಡಬೇಕು ಅಂತ. ಸೊ ಅದು ಸ್ಲೋಗನ್ ಏನು, ಇಟ್ಸ್ ಸ್ಲೋಗನ್ ಇಸ್ ಡಿಸಿಪ್ಲಿನ್ ಅಂಡ್ ಯೂನಿಟಿ, ಶಿಸ್ತು ಮತ್ತೆ ಒಗ್ಗಟ್ಟಲ್ಲಿ ಇರಬೇಕು ಅಂತ. ಓಕೆನಾ? ನೆಕ್ಸ್ಟ್ ಇಟ್ ಇಸ್ ಹೋಮ್ ಗಾರ್ಡ್ಸ್. ಹೋಮ್ ಗಾರ್ಡ್ಸ್ ಅಂದ್ರೆ ಏನು, ಅವ್ರ ಕೆಲಸ ಏನು? ದಿ ಹೋಮ್ ಗಾರ್ಡ್ಸ್ ಕೋಆರ್ಡಿನೇಟ್ ದಿ ಫಂಕ್ಷನ್ಸ್ ಆಫ್ ದಿ ಪೊಲೀಸ್ ಫೋರ್ಸ್. ಸೊ ಪೊಲೀಸ್ ಫೋರ್ಸ್ ಪೊಲೀಸ್ ಇರ್ತಾರಲ್ಲ ಅವ್ರ ಜೊತೆಗೂಡಿ ಅವರಲ್ಲಿ ಇವಾಗ ದೊಡ್ಡ ಸ್ಟ್ರೈಕ್ ಎಲ್ಲ ಬಂದ್ರೆ ಇಮ್ಯಾಜಿನ್ ನಮ್ ಪೊಲೀಸ್ ಅಲ್ಲಿ ಜಸ್ಟ್ 300 ಇಲ್ಲ 1500 ಜನ, ನಿಮ್ ಡಿಸ್ಟ್ರಿಕ್ಟ್ ಅಲ್ಲಿ ದಾವಣಗೆರೆಯಲ್ಲಿ ಇಷ್ಟೇ ಜನ ಇರೋದು, ಬಟ್ ಅಷ್ಟು ಜನ ಸಾಲದು. ಅವಾಗ ಅವ್ರ ಜೊತೆಗೆ ಸೇರೋದು ಯಾರು, ಹೋಮ್ ಗಾರ್ಡ್ಸ್ ಅವರು. ಅವ್ರಿಗೂ ಎಲ್ಲ ಟ್ರೈನಿಂಗ್ಸ್ ಕೊಟ್ಟಿರ್ತಾರೆ. ಇಟ್ ವರ್ಕ್ಸ್ ಆರ್ ಅಸಿಸ್ಟೆನ್ಸ್ ಇನ್ ದಿ ಮೇಂಟೆನೆನ್ಸ್ ಆಫ್ ಇಂಟರ್ನಲ್ ಸೆಕ್ಯೂರಿಟಿ, ಎಮರ್ಜೆನ್ಸಿ, ನ್ಯಾಚುರಲ್ ಕ್ಯಾಲಾಮಿಟಿ. ಸೊ ನಾ ಹೇಳಿದ ತರಾನೆ ಎಮರ್ಜೆನ್ಸಿ ಬಂದ್ರೆ ಅವರು ಜೊತೆಗೆ ಬರ್ತಾರೆ ಪೊಲೀಸ್ ಅವ್ರ ಜೊತೆಗೆ. ಅದೇ ರೀತಿ ನ್ಯಾಚುರಲ್ ಕ್ಯಾಲಾಮಿಟೀಸ್ ಅಂದ್ರೆ ಇವಾಗ ಫ್ಲಡ್ ಆಯ್ತು, ಇಲ್ಲ ಏನೋ ನೆಲ ಕುಸಿದೋಯ್ತು, ಸಾರಿ ಒಂದು ಬೆಟ್ಟ ಕುಸಿದೋಯ್ತು, ಈ ತರ ಒಂದ್ ಈ ತರ ಒಂದು ಏನಾದ್ರು ಒಂದು ಪ್ರಾಬ್ಲಮ್ ಬಂದ್ರೆ ಇವರು ಹೋಮ್ ಗಾರ್ಡ್ಸ್ ಅವ್ರು ಬರ್ತಾರೆ ಹೆಲ್ಪ್ ಮಾಡಕ್ಕೆ. ಓಕೆನಾ? ಸಿವಿಲ್ ಪೊಲೀಸ್ ಫೋರ್ಸ್ ಏನ್ ಇವರು ಅಂದ್ರೆ, ದ ಪೊಲೀಸ್ ಫೋರ್ಸ್ ನಥಿಂಗ್ ಬಟ್ ನಾವು ಎವ್ರಿ ಡೇ ನಮ್ ಎಲ್ಲದಲ್ಲೂ ಏರಿಯಾದಲ್ಲಿ ಪೊಲೀಸ್ ಯಾರು ಇರ್ತಾರೆ ಅವ್ರಿಗೆ ಸಿವಿಲ್ ಪೊಲೀಸ್ ಫೋರ್ಸ್ ಅಂತ ಹೇಳೋದು. ದ ಪೊಲೀಸ್ ಫೋರ್ಸ್ ವರ್ಕ್ ಅಟ್ ಸೆಂಟ್ರಲ್ ಅಂಡ್ ಸ್ಟೇಟ್ ಲೆವೆಲ್ಸ್. ದ ಜುಡಿಕ್ಷನ್ ಆಫ್ ದಿ ಪೊಲೀಸ್ ಸರ್ವಿಸ್ ಕನ್ಫೈನ್ ಟು ಸ್ಟೇಟ್ ಓನ್ಲಿ. ಸೊ ಪೊಲೀಸ್ ಸರ್ವಿಸ್ ಬರೀ ಸ್ಟೇಟ್ ಮಾತ್ರ ಇರೋದು. ಓಕೆನಾ? ದ ಸೆಂಟ್ರಲ್ ಗವರ್ಮೆಂಟ್ ಹ್ಯಾಸ್ ಎಸ್ಟಾಬ್ಲಿಷ್ ಇಟ್ಸ್ ಓನ್ ಪೊಲೀಸ್ ಫೋರ್ಸ್. ಸೊ ಸೆಂಟ್ರಲ್ಗೂ ಸ್ಟೇಟ್ಗೂ ಸಪ್ರೇಟ್ ಸಪ್ರೇಟ್ ಆಗಿದ್ದಾರೆ ಪೊಲೀಸ್ ಫೋರ್ಸ್. ಓಕೆನಾ? ವಾಟ್ ನೆಕ್ಸ್ಟ್? ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಅಂತ. ಇವ್ರು ಏನ್ ಮಾಡ್ತಾರೆ, ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಬ್ರಾಂಚಸ್ ಆರ್ ಇನ್ 700 ಡಿಸ್ಟ್ರಿಕ್ಟ್ಸ್ ಇನ್ ಇಂಡಿಯಾ. ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇಸ್ ಇಟ್ಸ್ ಚೇರ್ಮನ್. ಓಕೆನಾ? ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇಸ್ ಇಟ್ಸ್ ಚೇರ್ಮನ್. ಇಟ್ಸ್ ಮೇನ್ ಏಮ್ ಏನಿದೆ, ಅದರ ಮೇನ್ ಏಮ್ ಏನು, ಹ್ಯುಮ್ಯಾನಿಟಿ ಅಂಡ್ ವಾಲಂಟರಿ ಸರ್ವಿಸಸ್. ಸೊ ರೆಡ್ ಕ್ರಾಸ್ ಅಂದ್ರೆ ಏನು, ಮೇನ್ ಆಗಿ ಬ್ಲಡ್ ಬ್ಯಾಂಕ್ ಅಂತಾರೆ. ಸೊ ರೆಡ್ ಕ್ರಾಸ್ ಅವರು ದೇಶದ ಎಲ್ಲಾ ಕಡೆನೂ ಹೋಗಿ ಅವ್ರವ್ರ ಒಂದು ಕ್ಯಾಂಪ್ ಮಾಡ್ತಾರೆ,
ಇಲ್ಲ ಮೂವಿಂಗ್ ಬಸ್ ತರ ಇಡ್ಕೊಂಡು ಅಲ್ಲಿ ಜನರ ಹತ್ರ ಹೋಗಿ ಅವ್ರ ವೆಯ್ಟ್ ಹೈಟ್ ಅವ್ರ ವೆಯ್ಟ್ ಪ್ರಾಪರ್ ಆಗಿ ಅವ್ರಿಗೆ ಯಾವುದೇ ಕಾಯಿಲೆ ಇಲ್ಲದೆ ಇದ್ರೆ ಅವರಲ್ಲಿ ತುಂಬಾ ಒಂದು ಮನುಷ್ಯನ ಬಾಡಿಯಲ್ಲಿ ಬ್ಲಡ್ ಇಸ್ ಆಲ್ವೇಸ್ ಜಾಸ್ತಿನೇ ಇರುತ್ತೆ ಬ್ಲಡ್. ಸೊ ಅದನ್ನ ತಗೊಂಡು ಎಕ್ಸಸ್ ಬ್ಲಡ್ ಅನ್ನ ತಗೊಂಡು ಸೇವ್ ಮಾಡಿ ಇಟ್ಕೊಳ್ತಾರೆ. ಇದು ಏನಕ್ಕೆ ಸೇವ್ ಮಾಡ್ತಾರೆ ಅಂದ್ರೆ ಯಾವುದೋ ಒಂದು ಎಮರ್ಜೆನ್ಸಿ ಬಂತು ಈ ಬ್ಲಡ್ ಗ್ರೂಪ್ ಅವ್ರು ಇದಾರ ಅಂತಂದ್ರೆ ಬ್ಲಡ್ ಬ್ಯಾಂಕ್ ಅಲ್ಲಿ ಕೇಳಿದ್ರೆ ನಿಮಗೆ ಸಿಗುತ್ತೆ. ಸೊ ಅದಕ್ಕಾಗಿ ರೆಡ್ ಕ್ರಾಸ್ ಅವ್ರು ವರ್ಕ್ ಮಾಡೋದು. ಅವರು ಅದು ಮಾತ್ರ ಅಲ್ಲ ಬ್ಲಡ್ ಅಂತನ ಎಲ್ಲೇ ಯಾವುದೇ ಪ್ರಾಬ್ಲಮ್ ಬಂದ್ರೆ ದೇ ಕಮ್ ಫಾರ್ ದ ರೆಸ್ಕ್ಯೂ. ಅಂದ್ರೆ ಅವ್ರು ಬಂದು ಹೆಲ್ಪ್ ಮಾಡಕ್ ಬರ್ತಾರೆ ಜನರಿಗೆ ಯಾವುದೇ ಪ್ರಾಬ್ಲಮ್ ಇದ್ರೆ, ಲೈಕ್ ನ್ಯಾಚುರಲ್ ಕ್ಯಾಲಾಮಿಟೀಸ್. ಇವಾಗ ಯಾರಿಗೋ ಎಲ್ಲೋ ಅಪಘಾತ ಆಯ್ತು ಅಂದ್ರೆ ಮುಂದ್ ಬಂದು ಜಸ್ಟ್ ಲೈಕ್ ಪೊಲೀಸ್ ಸರ್ವಿಸ್ ತರನೇ ಅವರು ಮುಂದ್ ಬಂದು ವಾಲಂಟಿಯರ್ ಆಗಿ ಅವರೇ ಎಲ್ರ ಜೊತೆ ಕೈ ಜೋಡಿಸಿ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಓಕೆನಾ? ಅಂಡ್ ದಟ್ಸ್ ಇಟ್ ಫಾರ್ ದ ಡೇ. ಸೊ ದಿಸ್ ಎಂಡ್ಸ್ ದಿ ಚಾಪ್ಟರ್ 21. ಥ್ಯಾಂಕ್ ಯು ಸೋ ಮಚ್.